ಅಮ್ಮ ನಮಸ್ಕಾರ ಅಮ್ಮ ನಮಸ್ತೆ ಇವತ್ತು ನಮ್ಗೆ ಏನು ಪಾಠ ಹೇಳ್ಕೊಡ್ತೀರಮ್ಮ ಇವತ್ತೊಂದು ಬ್ಯೂಟಿ ಟಿಪ್ ಮಾಡೋಣ ಬ್ಯೂಟಿ ಟಿಪ್ ಓಕೆ ಯಾವುದಮ್ಮ ಸ್ಕಿನ್ ಗ್ಲೋ ಬರೋದಕ್ಕೆ ಓ ಹೊಳಪು ಓ ಮಿಂಚಿನಂತೆ ಹೊಳೆಯುವ ನನಗೆ ತುಂಬ ಬೇಕಮ್ಮ ಇದು ಅವಶ್ಯಕತೆ ಯಾವಾಗಲೂ ಮಿಂಚ್ತಾ ಇರಬೇಕು ಅನ್ನೋದೇ ನನ್ನ ಆಸೆ ಯಾವಾಗ್ಲೂ ಮಿಂಚ್ತಾನೇ ಇರ್ಬೇಕು ಓಕೆ ಏನ್ ಮಾಡೋದಮ್ಮ ಇದನ್ನ ಹೆಂಗ್ ಮಾಡೋದು ಅದೆರಡನ್ನು ಸ್ವಲ್ಪ ಹುರ್ಕೊಳ್ಳೋಣ ಹುರಿದು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಓಕೆ ಅದಕ್ಕೆ ಒಂದು ಚಮಚ ಮೊಸರು ಹಾಕೋದು ಒಂದು ಚಮಚ ಪುಡಿ ಹಾಕೋದು ಕಲಸೋದು ಮಕ್ಕಳಿಗೆ ಕುತ್ತಿಗೆ ಎಲ್ಲ ಪ್ಯಾಕ್ ಹಾಕೊಳ್ಳೋದು ಪೌಡರ್ ಮಾಡೋಕೆ ಒಟ್ಟಿಗೆ ಮಿಕ್ಸ್ ಮಾಡಿ ಪೌಡರ್ ಮಾಡೋದಲ್ಲ ಪೌಡರ್ ಮಾಡೋ ಒಟ್ಟಿಗೆ ಮಾಡ್ಬೋದು ಹುರ್ಕೊಳ್ಳುವಾಗ ಬೇರೆನೇ ಹುರ್ಕೋಬೇಕು ಅದು ಅದು ಮ್ಯಾಚ್ ಆಗಲ್ಲ ಓಕೆ ನಾನು ಇದನ್ನು ಹುರಿದು ಹುರಿತೀನಿ ಅಷ್ಟರಲ್ಲಿ ಇದರಿಂದ ಏನೇನು ಉಪಯೋಗ ಇದೆ ಅದು ನೀವು ಹೇಳ್ಬಿಡಿಮ್ಮ ಇವಾಗ ನಾವು ಉಪಯೋಗಿಸ್ತಾ ಇರುವಂಥ ಎರಡು ಪದಾರ್ಥನೂ ಕೂಡ ಚರ್ಮಕ್ಕೆ ಬಹಳ ಅಮೋಘವಾಗಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ಮಕಾನ ಸೀಡ್ಸು ಮತ್ತೊಂದು ಓಟ್ಸ್ ಓಟ್ಸಲ್ಲಿ ವಿಶೇಷವಾದಂತಹ ಆ್ಯಂಟಿ ಆಕ್ಸಿಡೆಂಟ್ಗಳಿದೆ ಅದು ಚರ್ಮಕ್ಕೆ ಒಳ್ಳೆಯ ಬಿಗಿತವನ್ನು ಕೊಡುತ್ತೆ ಮತ್ತು ಒಳ್ಳೆಯ ಹೊಳಪನ್ನು ಕೊಡುತ್ತೆ ಒಳ್ಳೆಯ ಕಾಂತಿಯನ್ನು ಕೊಡುತ್ತೆ ಈ ಮಕಾನ ಸೀಡ್ಸ್ ಇದರಲ್ಲಿರ್ತಕ್ಕಂತಹದ್ದು ಕೂಡ ವಿಶೇಷವಾಗಿ ಚರ್ಮಕ್ಕೆ ಸಹಾಯ ಮಾಡ್ತಕ್ಕಂತಹ ಅಂಶಗಳು ಇದರಲ್ಲೂ ಕೂಡ ಇರುವಂಥದ್ದು ಜೊತೆಗೆ ಈ ಮಖಾನ ಅನ್ನುವಂಥದ್ದು ಕಮಲ ಕಮಲದ ಹೂವಿನ ರೇಖೆಗಳನ್ನು ಉಪಯೋಗ ಮಾಡಿದ್ರೂ ಕೂಡ ಮುಖದ ಸೊಬಗು ಜಾಸ್ತಿ ಆಗುತ್ತೆ ಇನ್ನು ಬರೀ ರೇಖೆಗಳಲ್ಲೇ ಸೊಬಗು ಜಾಸ್ತಿ ಆಗುತ್ತೆ ಅಂದರೆ ಅದನ್ನು ಸೃಷ್ಟಿ ಮಾಡ್ತಕ್ಕಂತಹ ಬೀಜದಲ್ಲಿ ಇನ್ನೂ ಅದ್ಭುತವಾದಂತಹ ಶಕ್ತಿ ಇರುತ್ತೆ ಇದು ಚರ್ಮಕ್ಕೂ ಒಳ್ಳೆಯದು ಕೂದಲಿನ ಬುಡಕ್ಕೂ ಒಳ್ಳೆಯದು ನೀವು ಯಾವ ಭಾಗದಲ್ಲಿ ಹಚ್ಚಿದ್ರೂ ಕೂಡ ಕೂದಲಿಗೆ ಹಚ್ಚಿದರೆ ಕೂದಲು ಸಮೃದ್ಧಿಯಾಗುತ್ತೆ ಮುಖಕ್ಕೆ ಹಚ್ಚಿದರೆ ಮುಖದ ಕಾಂತಿ ಇಮ್ಮಡಿಯಾಗತ್ತೆ ಮುಖದಲ್ಲಿ ಇರತಕ್ಕಂತಹ ಅನೇಕ ಕಲೆಗಳು ನಾಶವಾಗೋದಕ್ಕೆ ಸಹಾಯ ಆಗುತ್ತೆ ಮುಖದಲ್ಲಿರುವಂತಹ ಯಾವುದೇ ರೀತಿಯ ಸೋಂಕುಗಳು ಚರ್ಮದಲ್ಲಿ ಸೋಂಕುಗಳಿದ್ದರೆ ಕೆಲವರಿಗೆ ಬಿಸಿಲು ತಗಲಿದ್ರೆ ಆಗಲ್ಲ ಕೆಲವರಿಗೆ ಚಳಿಗಾಳಿಗೆ ಚರ್ಮ ಬಿರಿಯತ್ತೆ ಈ ಥರ ಕೆಲವು ವೆದರ್ ಕೆಲವರ ಚರ್ಮಕ್ಕೆ ಸೂಟ್ ಆಗೋದಿಲ್ಲ ಆ ಥರ ಇದ್ದಾಗ ಕೂಡ ಈ ಕಮಲದ ಬೀಜ ನಮಗೆ ಯಾವುದೇ ಕಾಲಕ್ಕಾದರೂ ಕೂಡ ತುಂಬ ಸಹಾಯ ಮಾಡುತ್ತೆ ಹಾಗಾಗಿ ಡ್ರೈ ಸ್ಕಿನ್ ಅವರಿರ್ಬೋದು ಆಯಿಲಿ ಸ್ಕಿನ್ ಅವರಿರ್ಬೋದು ಯಾರು ಬೇಕಾದ್ರೂ ಇದನ್ನು ಬಳಕೆಯನ್ನು ಮಾಡಬಹುದು ಇವೆರಡನ್ನು ನೀವು ಸ್ವಲ್ಪ ಹುರಿದ್ಬಿಟ್ಟು ಪೌಡರ್ ಮಾಡಿ ತೆಗೆದಿಟ್ಕೊಂಬಿಡಿ ಯಾವಾಗ ಬೇಕೋ ಆವಾಗ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳೋದು ಒಂಚೂರು ಪುಡಿ ಹಾಕ್ಕೊಳ್ಳೋದು ಮಿಶ್ರಣ ಮಾಡಿ ಅದನ್ನು ನೀವು ಮುಖಕ್ಕೆ ಒಂದು ಪ್ಯಾಕ್ ಹಾಕ್ಕೊಳ್ಳೋದು ಇಷ್ಟನ್ನು ಮಾಡ್ತಾ ಬಂದಿದ್ದೆ ಆದರೆ ಮುಖ ಕಾಂತಿಯುಕ್ತವಾಗಿರುತ್ತೆ ಜೊತೆಗೆ ಮುಖದಲ್ಲಿ ಒಳ್ಳೆಯ ಶೈನಿಂಗ್ ಇರುತ್ತೆ ಆರೋಗ್ಯಪೂರ್ಣವಾಗಿದೆ ಮುಖ ಅನ್ನೋದು ಗೊತ್ತಾಗುತ್ತೆ ಕೆಲವರು ಮುಖ ನೋಡಿ ಎಷ್ಟೇ ತಿನ್ನಲಿ ಏನೇ ಮಾಡಲಿ ಮುಖದಲ್ಲಿ ಏನೋ ಒಂಥರ ಸತ್ವನೇ ಇಲ್ಲ ಅನ್ನೋಗಿರುತ್ತೆ ಚರ್ಮ ಆ ತರಹ ಇದ್ದಾಗ ಇವೆಲ್ಲವೂ ಕೂಡ ಸಹಾಯವನ್ನು ಮಾಡ್ತಕ್ಕಂಥದ್ದು ಅದರಿಂದಾಗಿ ಸುಕ್ಕುಗಳ ನಿವಾರಣೆ ಆಗಿರಬಹುದು ಮತ್ತು ಬಿಗಿತವನ್ನು ಪಡ್ಕೊಳ್ಳೋದಕ್ಕೆ ಇರಬಹುದು ಚರ್ಮದಲ್ಲಿರುವಂತಹ ದೋಷವನ್ನು ಹೋಗಲಾಡಿಸ್ಕೊಳ್ಳೋಕ್ಕಿರ್ಬೋದು ಎಲ್ಲಕ್ಕೂ ಸಹಾಯವಾಗುವಂತಹ ಒಂದು ಲೇಪ ಇದು ಹಾಗಾಗಿ ಎಲ್ಲರಿಗೂ ಒಗ್ಗಿ ಬರುತ್ತೆ ಯಾರು ಬೇಕಾದರೂ ಉಪಯೋಗಿಸ್ಬೋದು ಪುರುಷರು ಉಪಯೋಗಿಸ್ಬೋದು ಹೆಂಗಸರು ಉಪಯೋಗಿಸ್ಬೋದು ಮಕ್ಕಳು ಅಥವಾ ಕಾಲೇಜ್ಗೆ ಹೋಗೋವಂಥ ಯುವತಿಯರಿಗೂ ಕೂಡ ಉಪಯೋಗಿಸ್ಬೋದು ಎಲ್ಲರಿಗೂ ಸಹಾಯವಾಗತ್ತೆ ಮಾಡಿಟ್ಕೊಳ್ಳಿ ಏನು ಕಷ್ಟಪಡಬೇಕಾಗಿಲ್ಲ ಒಮ್ಮೆ ಪುಡಿ ಮಾಡಿಟ್ಕೊಂಡ್ರೆ ನೀವು ವಾರಕ್ಕೆ ಒಮ್ಮೆ ಬಳಸ್ತಾ ಬಂದರೂ ಸಾಕು ಸಾಕಷ್ಟು ಅನುಕೂಲ ಆಗುತ್ತೆ ಪೌಡ್ರು ಮಾಡ್ಬಿಡ್ತೀನಮ್ಮ ಓಕೆ ಇದು ರೆಡಿ ಆಯಿತು ಇದನ್ನು ಮೊಸರು ಜೊತೆ ಕಲಸೋದು ಓಕೆ ಇದು ರೆಡಿ ಆಯಿತು ಇದನ್ನು ಬಳಸೋದು ಹೇಗೆ ಅಂತ ತೋರಿಸ್ತೀನಿ ಓಕೆ ಇದನ್ನು ಒಂದು ಸ್ವಲ್ಪ ತಗೊಂಡು ಮುಖದ ಮೇಲೆ ನೀಟಾಗಿ ಒಂದು ಫೇಸ್ ಪ್ಯಾಕ್ ಥರ ಹಾಕ್ಕೋಬೇಕು ನೋಡಿ ಹಿಂಗೆ ಹಿಂಗೆ ಹಚ್ಕೊಂಡು ಒಂದು 15-20 ನಿಮಿಷ ಒಂದು ಅರ್ಧ ಗಂಟೆ ಬಿಟ್ಟರೆ ಆಯಿತು ಬಿಟ್ಟರೆ ಅದು ಒಣಗತ್ತೆ ಒಣಗ್ತಿದ್ದಂಗೆ ಅದರ ಸಾರ ಎಲ್ಲ ಸ್ಕಿನ್ ಒಳಗೋಗಿ ಸ್ಕಿನ್ನು ಚೆನ್ನಾಗಿ ಹೊಳಿಯೋಕ್ಕೆ ಶುರು ಮಾಡುತ್ತೆ
ಸ್ಮೂತಾಗಿದೆ ಹಚ್ಕೊಳಕ್ಕೆ ಅಷ್ಟೇ. ಇವಾಗ ಇದು ಕೈ ಹೊಳೆಯತ್ತಮ್ಮ, ಹಾಂ, ಈ ಕೈಗೂ ಈ ಕೈಗೂ ಬೇಜಾನ್ ಡಿಫ್ರೆನ್ಸ್ ಬರೋ ಹಂಗೆ ಹೊಳೆಯತ್ತೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು. ಭೋಜನಾ.